ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ, ಬನ್ನಿ. ಇವತ್ತಿನ ವೀಡಿಯೋ ಬಂದುಬಿಟ್ಟು ಸೋರೆಕಾಯಲ್ಲಿ ಕೈಮಾ ಸಾಂಬಾರನ್ನ ಮಾಡೋದು ಹೇಗೆ ಅಂತ. ಕೇವಲ ನಾನ್ ವೆಜ್ಜಲ್ಲಿ ಮಾತ್ರ ಕೈಮಾ ಮಾಡೋದಲ್ಲ, ವೆಜ್ಜಲ್ಲೂ ಕೂಡ ಮಾಡಿಕೊಂಡು ತಿನ್ಬೋದು ಅಷ್ಟೇ ರುಚಿಯಾಗಿ ಟೇಸ್ಟಿಯಾಗಿ. ಆದರೆ ಕೆಲವರಿಗೆ ಈ ಸೋರೆಕಾಯಿನ ತಿನ್ನೋದಕ್ಕೇ ಇಷ್ಟ ಆಗೋದಿಲ್ಲ, ಎಷ್ಟೊಂದು ಜನ ಇಷ್ಟನೇ ಪಡೋದಿಲ್ಲ. ಆದರೆ ನಾವು ಡಿಫ್ರೆಂಟಾಗಿ ವೆರೈಟಿ ವೆರೈಟಿಯಾಗಿ ತುಂಬಾ ಟೇಸ್ಟಿಯಾಗಿ ಮಾಡಿದ್ರೆ ಯಾಕೆ ತಾನೇ ತಿನ್ನಲ್ಲ, ತಿಂದೇ ತಿಂತಾರೆ ಎಲ್ಲರೂ. ಬನ್ನಿ, ಇವಾಗ ಒಂದು ಕೈಮಾ ಉಂಡೆನ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಸೋರೆಕಾಯಿನ ತುರಿದಿಟ್ಕೊಬೇಕು. ನೆಕ್ಸ್ಟು ಮಸಾಲೆನ ರೆಡಿ ಮಾಡ್ಕೊಬೇಕು. ಒಂದು ಗ್ರೀನ್ ಮಸಾಲೆ ಬೇಕಾಗುತ್ತೆ, ಅದನ್ನು ನಾವು ಇಲ್ಲಿ ರೆಡಿ ಮಾಡ್ಕೊಬೇಕಾಗತ್ತೆ. ಅದಕ್ಕೆ ಬೇಕಾಗುವ ಸಾಮಗ್ರಿ ಏನಪ್ಪ ಅಂದರೆ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ. ಇದನ್ನೆಲ್ಲನೂ ನಾವು ಜಾರಿಗೆ ಹಾಕ್ಕೊಂಡು ನೀರನ್ನ ಜಾಸ್ತಿ ಹಾಕ್ಕೊಬಾರ್ದು ರುಬ್ಬುವಾಗ. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಬೇಕು ಸೈಡಲ್ಲಿ. ಆಮೇಲೆ ತುರಿದಿರೋ ಸೋರೆಕಾಯಿ ಇರುತ್ತಲ್ವಾ, ಅದರಲ್ಲಿ ನೀರಿನ ಅಂಶನ ಬಿಡಬಾರ್ದು. ಯಾಕೆಂದರೆ ನಾವು ಉಂಡೆ ಮಾಡೋದ್ರಿಂದ ನೀರಿನ ಅಂಶ ಇದ್ದರೆ ಅದು ಉಂಡೆ ಕಡ್ದಾಗ ಒಡೆದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರಿನ ಪ್ರಮಾಣವನ್ನು ನಾವು ಸ್ವಲ್ಪ ತೆಗಿಬೇಕಾಗತ್ತೆ. ಈ ಸೋರೆಕಾಯಿನಲ್ಲಿ ಏನೇನು ಯೂಸ್ ಇದೆ ಅಂತ ಸ್ವಲ್ಪ ಅದನ್ನು ನೋಡೋಣ. ಈ ಸೋರೆಕಾಯಲ್ಲಿ ವಿಟಮಿನ್ ಸಿ ಅನ್ನೋದು ತುಂಬಾ ಇದೆ, ಹಾಗಾಗಿ ಇದನ್ನು ಸ್ಕಿನ್ ಫ್ರೆಂಡ್ಲಿ ಅಂತಲೂ ಹೇಳ್ತಾರೆ. ನಮ್ಮ ಚರ್ಮಕ್ಕೆ ಬೇಕಾಗಿರೋ ವಿಟಮಿನ್ ಸಿ ಅನ್ನೋದು ಈ ತರಕಾರಿಯಲ್ಲಿ ಇರೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಚರ್ಮ ಸುಕ್ಕುಗಟ್ಟುತ್ತಲ್ವ, ಅದನ್ನೆಲ್ಲ ಇದು ಅವಾಯ್ಡ್ ಮಾಡಿ ಚರ್ಮದ ಏನಾದ್ರು ಕಾಯಿಲೆ ಇದ್ದರೆ ಅಂದರೆ ಸಮಸ್ಯೆ ಇದ್ದರೆ ಇದು ದೂರ ಮಾಡುತ್ತೆ. ಅಂದರೆ ಡೈಲಿ ಒಂದೊಂದು ರೀತಿಯಲ್ಲಿ ತೊಗೊಳ್ಳೋದ್ರಿಂದ ತುಂಬಾ ನಮಗೆ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಇದನ್ನು ಕೈಮಾ ಉಂಡೆಯನ್ನು ಮಾಡಲಿಕ್ಕೆ ಏನು ಮಾಡೋದು ಅಂತ ನೋಡೋಣ. ಬನ್ನಿ, ತುರಿದ್ಬಿಟ್ಟು ಸೊ ನೀರನ್ನ ತೆಗೆದಿಟ್ಕೊಂಡಿರ್ತೀವಲ್ವ, ಅದನ್ನು ತೊಗೊಂಡು ಬೌಲಿಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಅಕ್ಕಿ ಇಟ್ಟು, ಯಾಕೆಂದರೆ ನಮಗೆ ಬೈಂಡಿಂಗ್ ಉಂಡೆ ಬರಬೇಕಲ್ವ, ಬೈಂಡಿಂಗ್ಗೋಸ್ಕರ ನಾವು ಕಡಲೆ ಇಟ್ಟು ಅಕ್ಕಿ ಹಿಟ್ಟಿನ ಹಾಕ್ಕೊಬೇಕಾಗತ್ತೆ. ಆಮೇಲೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕಾಗತ್ತೆ. ಆಮೇಲೆ ಬಂದುಬಿಟ್ಟು ನಾವು ಒಂದು ಮಸಾಲ ರುಬ್ಬಿಟ್ಕೊಂಡಿರ್ತೀವಲ್ಲ, ಒಂದು ಗ್ರೀನ್ ಮಸಾಲ, ಅದನ್ನು ಈ ಉಂಡೆಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಬೇಕು. ಆಮೇಲೆ ನೆಕ್ಸ್ಟ್ ಮಿಕ್ಕಿದನ್ನು ನಾವು ಸಾಂಬಾರ್ಗೆ ಹಾಕ್ಬೇಕಾಗತ್ತೆ. ಹಂಗಾಗಿ ಇಲ್ಲಿ ಉಂಡೆಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೋಬೇಕು. ಯಾಕೆಂದರೆ ನಾವು ಹಂಗೆ ಉಂಡೆ ತಿಂದಾಗ ಅದು ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದಲ್ವ, ಹಾಗಾಗಿ ಸ್ವಲ್ಪ ಅದು ಕೂಡ ಸ್ವಲ್ಪ ಟೇಸ್ಟಿಯಾಗಿರಬೇಕು ಅಂತ ಅದಕ್ಕೋಸ್ಕರ ಇಲ್ಲಿಗೂ ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡ್ಕೊತೀವಿ. ಚೆನ್ನಾಗಿ ಎಲ್ಲನ ಮಿಕ್ಸ್ ಮಾಡಿ ಇಟ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊತೀವಿ. ಸ್ವಲ್ಪ ದೊಡ್ಡದು ಮಾಡ್ಕೊಬಾರ್ದು, ಯಾಕೆ ಅಂದರೆ ನಾವು ಒಳಗಡೆ ಎಲ್ಲ ಅದು ಬೇಯೋದಿಲ್ಲ. ಹಾಗಾಗಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ನಾವು ಇದನ್ನು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕೋದಿಲ್ಲ, ನಾವು ಹಬೆನಲ್ಲಿ ಸ್ಟೀಮಲ್ಲಿ ಬೇಯಿಸ್ಕೊಂಡು ಆಮೇಲೆ ಸಾಂಬಾರಿಗೆ ಹಾಕೋದು. ಹಾಗೆಯೇ ನೆಕ್ಸ್ಟ್ ಇನ್ನೇನಪ್ಪ ಸೋರೆಕಾಯಲ್ಲಿ ಯೂಸಸ್ ಅಂತ ನೋಡಕ್ಕೆ ಹೋದರೆ, ಈ ಸೋರೆಕಾಯಿನಲ್ಲಿ ತುಂಬಾ ಹೆಚ್ಚಿನ ನೀರಿನ ಅಂಶ ಇರುತ್ತೆ, ಹಾಗಾಗಿ ಇದನ್ನು ಹೈಡ್ರೇಟಿಂಗ್ ತರಕಾರಿ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿನ ನೀರಿನ ಪ್ರಮಾಣ ಇರುತ್ತಲ್ವ ಅದು ಬ್ಯಾಲೆನ್ಸ್ ಆಗಿ ಇರುತ್ತೆ. ಆದರೆ ನಾವು ಈ ರೆಸಿಪಿನಲ್ಲಿ ಬಂದುಬಿಟ್ಟು ನೀರನ್ನ ಸ್ವಲ್ಪ ತೆಗಿತೀವಿ, ಯಾಕೆಂದರೆ ನಾವು ಉಂಡೆ ಮಾಡೋದ್ರಿಂದ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇದ್ದರೆ ಉಂಡೆ ಬರೋದಿಲ್ಲ, ಎಲ್ಲ ಒಡ್ಕೊಂಡು ಹೋಗ್ಬಿಡುತ್ತಲ್ವ, ಅದಕ್ಕೆ ನಾವು ಸ್ವಲ್ಪ ನೀರಂಶನ ತೆಗಿತೀವಿ. ಆದರೆ ನಾವು ಇದೇ ಸೋರೆಕಾಯಿಂದ ಇನ್ನೂ ತುಂಬಾ ರೆಸಿಪೀಸ್ ಇದೆ, ಅದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಡಿಟಾಕ್ಸ್ ಜ್ಯೂಸು ಮಾಡ್ಕೊಂಡು ಕುಡಿದ್ರೆ ಡೈಲಿ ಇದನ್ನು ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನಮಗೆ ಇದು ವೆಯ್ಟ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚು ಫೈಬರ್ ಇರೋದ್ರಿಂದ ಇದು ನಮ್ಮ ವೆಯ್ಟ್ ಬ್ಯಾಲೆನ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡುತ್ತೆ, ಮತ್ತು ಬ್ಲಡ್ ಪ್ರೆಷರ್ನು ಕೂಡ ಒಂದು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಕೂದಲು ವಿಷಯದಲ್ಲಿ ಬಂದರೆ ಕೂದಲೂ ಕೂಡ ಸ್ಕೂಲಿನ ಕೇರ್ಗೂ ಕೂಡ ತುಂಬಾ ಇದು ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು.
ಹಾಗೆ ನಮ್ಮ ಬಾಡಿ ಡೀಟಾಕ್ಸ್ನೂ ಕೂಡ ಇದು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೇ ಇಲ್ಲಿ ಎಲ್ಲ ಉಂಡೆ ಮಾಡ್ಕೊಂಡಿದ್ವಲ್ವ, ಅದನ್ನು ಎಲ್ಲ ಇವಾಗ ಹಬೆಯಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊಬೇಕು. ಯಾಕೆಂದರೆ ಹಂಗೆ ಬೇಯಿಸ್ರೆ ಸಾಂಬಾರ್ನಲ್ಲಿ ಒಂದು ಬಂದುಬಿಟ್ಟು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಬಂದುಬಿಟ್ಟು ಜಾಸ್ತಿ ಸ್ವಲ್ಪ ಬೇಯಿಸೋದ್ರಲ್ವಲ್ಲ ಸಾಂಬಾರಲ್ಲಿ, ಹಾಗಾಗಿ ಸ್ವಲ್ಪ ಅಸ್ಟಿಸಿ ಅಂತ ಕೂಡ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಮೊದಲು ಸ್ಟೀಮ್ನಲ್ಲೇ ಬೇಯಿಸ್ಬಿಟ್ಟು ಆಮೇಲೂ ಕೂಡ ಬಿಸಿಲೇ ಹಾಕ್ಬಾರ್ದು, ಬೇಯಿಸ್ಕೊಂಡು ಒಂದು 5 ನಿಮಿಷ ಹೊರಗಡೆ ತೆಗೆದುಬಿಟ್ಟು ತಣ್ಣಗಾದ್ಮೇಲೇ ಹಾಕಬೇಕಾಗತ್ತೆ. ಯಾಕೆಂದರೆ ಇದು ಬಿಸಿ ಇರುವಾಗ ಹಿಡ್ಕೊಂಡೋಗಿ ತೆಗೆದುಬಿಟ್ಟು ಹಾಕ್ಲಿಕ್ಕೆ ಹೋದಾಗ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಸಾಂಬಾರು ಮಾಡೋದಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆನೇ ನಾವು ಇದನ್ನು ಹೊರಗಡೆ ತೆಗೆದಿಟ್ಟು ತಣ್ಣ ಮಾಡ್ಕೊಬೇಕು. ನಾವು ಆಮೇಲೆ ಇನ್ನೊಂದು ಮಸಾಲೆನೂ ಬೇಕಾಗುತ್ತೆ, ತೆಂಗಿನಕಾಯಿ, ಟೊಮೊಟೊ, ಹಾಗೆಯೇ ಕಡಲೆನ ಹಾಕಿ ಒಂದು ರುಬ್ಬಿ ಒಂದು ಮಸಾಲೆನ ರೆಡಿ ಮಾಡ್ಕೊಬೇಕು. ಆಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕೊಂಡು ಎಣ್ಣೆ ಅದು ಈರುಳ್ಳಿ ಹಾಕ್ಕೊಂಡು ಹಸಿ ಮಸಾಲ ಇರುತ್ತಲ್ಲ ಅದು ಗ್ರೀನ್ ಮಸಾಲ ಅದನ್ನು ಹಾಕ್ಕೊಂಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಅದು ಹಸಿ ವಾಸನೆ ಹೋದಾದಮೇಲೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಹಾಗೆಯೇ ಗರಂ ಮಸಾಲನ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಅದೆಲ್ಲ ಹಸಿ ಹೊಸ ಆಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ತೆಂಗಿನಕಾಯಿ, ಟೊಮೊಟೊ ಹಾಗೂ ಕಡಲೆನ, ಆ ಮಸಾಲೆನ ಹಾಕಿ ಸ್ವಲ್ಪ ಬೇಯಿಸ್ಕೊಬೇಕಾಗತ್ತೆ. ಅದಾದಮೇಲೆ ನಮಗೆ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನಾವು ನೀರನ್ನ ಹಾಕ್ಕೊಂಡು ನಾವು ಸಾಂಬಾರನ್ನ ರೆಡಿ ಮಾಡ್ಕೊಬೇಕು. ಗಟ್ಟಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ತೇನೆ, ತೆಳುಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಮಾಡ್ಕೊಬೇಕು. ಆದರೆ ನಾನು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊತ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾವು ಉಂಡೆಗೆ ಉಪ್ಪು ಹಾಕಿರ್ತೀವಿ, ಈ ಮಸಾಲೆಗೆ ಎಷ್ಟು ಬೇಕು ಅಂದರೆ ಗ್ರೇವಿಗೆ ಎಷ್ಟು ಬೇಕು ಅಷ್ಟನ್ನು ನಾವು ಉಪ್ಪನ್ನು ಹಾಕಿದರೆ ಸಾಕಾಗುತ್ತೆ. ಸಾಂಬಾರೆಲ್ಲ ಫುಲ್ಲು ರೆಡಿ ಆದಮೇಲೆ ಕೊನೆಯದಾಗಿ ನಾವಿಲ್ಲಿ ಉಂಡೆನ ತಣ್ಣ ಮಾಡ್ಕೊಂಡ್ಬಿಟ್ಟು ಕೈಮಾ ಉಂಡೆಗಳನ್ನ ಹಾಕಬೇಕಾಗತ್ತೆ. ಒಂದೇ ಕಡೆ ಹಾಕೋದು ಬೇಡ, ಸುತ್ತನೂ ಹಾಕಬೇಕು. ಸುತ್ತ ಹಾಕ್ಬಿಟ್ಟು ನೆಕ್ಸ್ಟು ಮಿಕ್ಸ್ ಮಾಡುವಾಗ ನೋಡ್ಕೊಂಡು ಸೈಡ್ನಲ್ಲೇ ಮಿಕ್ಸ್ ಮಾಡಿಕೊಂಡು ಮಾಡಬೇಕು, ಇಲ್ಲಾಂದರೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಉಂಡೆನೆಲ್ಲ ಹಾಕ್ಬಿಟ್ಟು ಒಂದು 5-10 ನಿಮಿಷ ಬೇಯಿಸಿದರೆ ಸಾಕಾಗತ್ತೆ, ಅಷ್ಟೇ ರೆಡಿ ಆಗಿಬಿಡುತ್ತೆ.
ನೆಕ್ಸ್ಟ್ ನಾವು ಸ್ವಲ್ಪ ಸಾಂಬಾರು ತಣ್ಣಗಾದ್ಮೇಲೇ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದೇ, ಯಾಕೆಂದರೆ ತೊಗೊಳ್ಳುವಾಗ ಎಲ್ಲ ಉಳಿಯೋ ಚಾನ್ಸಸ್ ಇರುತ್ತೆ. ಆದರೂ ಏನು ತೊಂದರೆ ಏನಿಲ್ಲ, ನೋಡುವಾಗ ನೀಟಾಗಿ ತೊಗೊಳ್ಳುವಾಗ ನೀಟಾಗಿ ತೊಗೊಂಡ್ರೆ ಸಾಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.